ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಸದ್ಯದಲ್ಲಿ ಗಣೇಶ ಚೌತಿ ಕೂಡ ಬಂತು ಫ್ರೆಂಡ್ಸ್. ಗಣೇಶ ಚೌತಿಗೆ ನಿಮ್ಮ ಫೋಟೋ ಅಂದರೆ ಗಣಪನ ಜೊತೆ ನಿಮ್ಮ ಫೋಟೋ ಹೇಗೆ ಯಾಡ್ ಮಾಡೋದು, ಆ ಥರ ಯಾಡ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್, ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೋಬೋದು, ಫೇಸ್ಬುಕ್ಕಲ್ಲಿ ಫೋಟೋ ಕೂಡ ಶೇರ್ ಮಾಡ್ಕೋಬೋದು. ಹಾಗೆ ಇನ್ನೇ ಥರದ ಡಿಸೈನ್ಗಳಲ್ಲಿ ಗಣಪನ ಫೋಟೋ ಕೂಡ ನಿಮ್ಮ ವಾಲ್ಪೇಪರ್ ಆಗಿ ಯೂಸ್ ಮಾಡಿಕೋಬೋದು. ಅಂದರೆ ಸಾಕಷ್ಟು ಎಡಿಟ್ ಕೂಡ ಮಾಡಿಕೋಬೋದು, ಸಾಕಷ್ಟು ಫೋಟೋ ಕೂಡ ಕ್ರಿಯೇಟ್ ಮಾಡಿಕೋಬೋದು. ಅದು ಹೇಗಂತ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಿದಕ್ಕೆ ನೋಡಿ. ಗಣೇಶ ಜೊತೆಗೆ ಎಲ್ಲರೂ ಫೋಟೋ ಕೂಡ ಶೇರ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫೋಟೋಗಳು ಶೇರ್ ಮಾಡ್ತಾರೆ. ಹಾಗೆ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸ್ಟೇಟಸಲ್ಲಿ ನಿಮ್ಮ ಫೋಟೋ ಹಾಕ್ಕೋಬೋದು ಗಣಪನ ಜೊತೆ. ಈಗ ಸದ್ಯದಲ್ಲೇ ಬರ್ತದೆ ಗಣೇಶ ಜೊತೆ, ಅದಕ್ಕೆ ನೀವು ಹೇಗೆ ಫೋಟೋನು ಕ್ರಿಯೇಟ್ ಮಾಡಿಕೊಳ್ಳೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ನಿಮಗೆ ಗಣಪನ ಫೋಟೋ ಬೇಕಾಗುತ್ತೆ ಫ್ರೆಂಡ್ಸ್. ಗಣಪನ ಫೋಟೋ ಬೇಕಾಗುತ್ತೆ ಅಂದರೆ ನಿಮ್ಮ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ, ಹೋಗಿ ಗಣಪತಿ ಫೋಟೋಸ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ನಿಮಗೆ ಸಾಕಷ್ಟು ಇಲ್ಲಿ ಗಣಪನ ಫೋಟೋ ಕೂಡ ಬರ್ತವೆ. ಅದರಲ್ಲಿ ನಿಮಗೆ ಯಾವ ಅಪ್ಲಿಕೇಶನ್ ಬೇಕಾದ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್, ಇದಕ್ಕೆ ನಿಮ್ಗೆ ಅಪ್ಲಿಕೇಶನಿಗೆ ಸಜೆಸ್ಟ್ ಮಾಡ್ತೇನೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಫ್ರೆಂಡ್ಸ್. ಈಗ ಅಪ್ಲಿಕೇಶನ್ ನಾನು ಓಪನ್ ಮಾಡಿದ್ದೀನಿ, ನಾನು ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ, ನೀವು ಕೂಡ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಪ್ರೀಮಿಯರ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋ ಕೂಡ ಯಾಡ್ ಮಾಡಬೇಕಾಗುತ್ತೆ. ಒಂದು ಫೋಟೋ ಕೂಡ ಯಾಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಫೋಟೋ ಕೂಡ ಚೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಗಣಪನ ಜೊತೆ ನಾನು ಫೋಟೋ ಕೂಡ ನಾನು ಚೂಸ್ ಮಾಡಿ ತೋರಿಸ್ತಾಯಿದ್ದೀನಿ ಯಾವ ಥರ ಬರ್ತಾಯಿದೆ. ಇಲ್ಲಿ ಸಾಕಷ್ಟು ಇದರಲ್ಲಿ ಫ್ರೇಮರ್ ಅದಾವೆ, ಸಾಕಷ್ಟು ಫೋಟೋ ಕೂಡ ಅದಾವೆ ನೀವು ಗಣಪತಿಯಲ್ಲಿ ಸಾಕಷ್ಟು. ಇಲ್ಲಿ ನಿಮಗೆ ಯಾವ್ದು ಬೇಕೋ ಅವ್ರು ಚೂಸ್ ಮಾಡ್ಕೊಂಡು ಸೆಟಪ್ ಮಾಡಿ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಸಿಂಪಲ್ ಟ್ರಿಕ್ ಅಂತ ನೋಡಿ ಫ್ರೆಂಡ್ಸ್, ಯಾವ ಥರ ನಾನು ಇಲ್ಲಿ ಕಾಣ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ನಮ್ಮ ಮೊಬೈಲಲ್ಲಿ. ಯಾವ ಥರ ಈ ಥರ ನೀವು ಸಾಕಷ್ಟು ಇದರಲ್ಲಿ ಲೋಗೋ ಕೂಡ ಸಾಕಷ್ಟು ಡಿಸೈನ್ ಕೂಡ ಇದರಲ್ಲಿ ಇದೆ ಫ್ರೆಂಡ್ಸ್. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಚೂಸ್ ಮಾಡ್ಕೊಂಡು ಸೇವ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಮಾಡಿ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದರೆ ಖಂಡಿತ ಲೈಕ್ ಬರುತ್ತೆ, ಖಂಡಿತ ನಿಮ್ಮ ವಾಟ್ಸಪ್ ಡೀಟೇಲ್ಸಲ್ಲಿ ಹಾಕ್ಬೋದು ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಆಗಿರ್ಬೋದು ಮತ್ತು ಸ್ಟೋರಿ ಕೂಡ ಹಾಕ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಪ್ಲಿಕೇಶನು, ಒಂದು ಸಲ ಯೂಸ್ ಮಾಡಿ ಫ್ರೆಂಡ್ಸ್. ಗಣೇಶ ಜೊತೆಗೆ ಇದು ಒಂದು ಒಳ್ಳೆಯ ಫೋಟೋಸ್ ವಿಡಿಯೋ ಕ್ರಿಯೇಟ್ ಮಾಡಲು ಒಂದು ಒಳ್ಳೆಯ ಫೋಟೋ ಮತ್ತು ಕ್ರಿಯೇಟ್ ಮಾಡಲು ಒಳ್ಳೆಯ ಒಂದು ಫೋಟೋ ಆಗಿದೆ ಫ್ರೆಂಡ್ಸ್ ಅಪ್ಲಿಕೇಶನು. ನೋಡಿ ಯಾವ ಥರ ಸಾಕಷ್ಟು ಇದರಲ್ಲಿ ಫೀಚರ್ ಕೂಡ ಇದೆ ಅಪ್ಲಿಕೇಶನಲ್ಲಿ. ಮತ್ತು ಇದರಲ್ಲಿ ನೀವು ಏನು ಬೇಕು ಅಂತಂದರೆ ಇದು ಸಾಕಷ್ಟು ಇದರಲ್ಲಿ ಚೇಂಜ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಫೋಟೋಗೆ ನೀವು ಸ್ಟಿಕರ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಈ ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಾಕಷ್ಟು ಇಲ್ಲಿ ಪೋಸ್ಟ್ ಸ್ಟಿಕರ್ ಕೂಡ ಬರ್ತವೆ. ನಿಮ್ಗೆ ಯಾವ ಪೋಸ್ಟ್ ಬೇಕೋ ಆ ಸ್ಟಿಕರ್ ಕೂಡ ಇಲ್ಲಿ ಯಾರು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಎಕ್ಸಾಂಪಲಿಗೆ ಒಂದು ನಾನು ಸ್ಟಿಕ್ಕರ್ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಯಾವ ಥರ ಅಂದರೆ ಈ ಸ್ಟಿಕರ್ ಈ ಥರ ಸ್ಟಿಕ್ಕರ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಇದರಲ್ಲಿ ಕಲರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಯಾವ ಎಷ್ಟು ಕಲರ್ ಏನಂದರೆ ನಿಮ್ಮ ಬ್ರೈಟ್ನೆಸ್ ಕೂಡ ಹೆಚ್ಚು ಕಡಿಮೆ ಆಗ್ಕೋತು ಫ್ರೆಂಡ್ಸ್ ನಿಮ್ಮ ಫೋಟೋದು, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಟೆಕ್ಸ್ಟ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಯಾವ ಥರ ನಿಮಗೆ ಯಾವ ಥರ ಟೆಕ್ಸ್ಟ್ ಬೇಕೋ ಆ ಟೆಕ್ಸ್ಟ್ ಕೂಡ ನೀವು ಹಾಕ್ಕೊಂಡು ನಿಮ್ಮ ಫೋಟೋಲಿ ಯಾಡ್ ಮಾಡಿಕೋಬೋದು ಫ್ರೆಂಡ್ಸ್. ಇಲ್ಲಿ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಫಾಂಟ್ಸ್ ಚೇಂಜ್ ಆಗುತ್ತೆ. ನೀವು ಯಾವ ಥರ ಬೇಕೋ ಆ ಥರ ನೀವು ಚೂಸ್ ಮಾಡಿಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್. ಈ ಥರ ಕ್ಲಿಕ್ ಮಾಡಿ, ಈ ಥರ ರೈಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಕಲರ್ ಬೇಕೋ ಕಲರ್ ಹಾಕ್ಕೊಂಡು ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮೇಲೆ ಟೆಕ್ಸ್ಟ್ ಕೂಡ ಯಾಡ್ ಆಗುತ್ತೆ. ಈ ಥರ ಹಾಕ್ಬೋದು. ಸಾಕಷ್ಟು ಇದರಲ್ಲಿ ಗಣಪನ ಫೋಟೋ ಕೂಡ ಸಿಗ್ತವೆ ಫ್ರೆಂಡ್ಸ್. ಗಣಪನ ಫೋಟೋಗೆ ಸಾಕಷ್ಟು ಇದರಲ್ಲಿ ಗಣಪನ ಫೋಟೋ ಸಿಗ್ತವೆ ಫ್ರೆಂಡ್ಸ್. ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸಾಕಷ್ಟು ಇದರಲ್ಲಿ ಫೀಚರ್ ಕೂಡ ಇದೆ ಫ್ರೆಂಡ್ಸ್. ಒಂಥರ ಯೂಸ್ ಮಾಡಿ ನೋಡಿ. ಇಷ್ಟವರೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.